ಹೊಸಕೋಟೆ ನಗರದ 16ನೇ ವಾರ್ಡ್ನ ಜಹಿರಿಯಾ ಮಸೀದಿ ಕಬ್ರಸ್ತಾನ್ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪ್ರಗತಿಯಲ್ಲಿದ್ದು ಹೊಸಕೋಟೆ ಶಾಸಕರಾದಂತಹ ಶರತ್ ಪಚ್ಚೇಗೌಡರವರು ಇಂದು ಕಾಮಗಾರಿ ಪರಿಶೀಲನೆ ನಡೆಸಿದ್ದಾರೆ। ಈ ವೇಳೆ ಟೌನ್ ಅಧ್ಯಕ್ಷರಾದಂತಹ ಶ್ರೀ ಬಿವಿ ಬೈರೇಗೌಡರವರು ಕಾಂಗ್ರೆಸ್ ಹಿರಿಯ ಮುಖಂಡರಾದಂತಹ ಸಿರಾಜ್ ಅಹಮದ್ ರವರು ಎಕ್ಸ್ ಕೌನ್ಸಿಲರ್ ಆದಂತಹ ಇಮ್ತಿಯಾಸ್ ಅಹಮದುಲ್ಲಾ ರವರು ಸಹರಾ ಬೈತುಲ್ ಮಲ್ ಪ್ರೆಸಿಡೆಂಟ್ ಆದಂತಹ ಅಮ್ಜದ್ ಪಾಷಾ ರವರು ಜಾಮಿಯಾ ಮಸೀದಿ ಸದಸ್ಯರಾದಂತಹ ಸೈಯದ್ ಶಮ್ಶೀರ್ ಮುಖ್ತಿಯಾರ್ ಅಣ್ಣು ಸೈಯದ್ ನವಾಜ್ ಸೈಯದ್ ಇಮ್ರಾನ್ ಅಯಾಸ್ ಪಾಷಾ ಅಬ್ದುಲ್ ಕರೀಂ ಮೌಲಾ ಯುವ ಮುಖಂಡರಾದಂತಹ ಸೈಯದ್ ವಾರಿಸ್ ನವಾಜ್ ಅಜ್ಜು ಮುಜ್ಜು ಸೈಯದ್ ಜಹೀರ್ ಕಬೀರ್ ತಬಾರಕ್ ನಿಜಾಮ್ ಅಲಿ ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಶಾಸಕರಾದಂತಹ ಶರತ್ ಬಚ್ಚೇಗೌಡರವರ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು। ಎಂಪಿ ಫಂಡ್ನಿಂದ ರಿಲೀಸ್ ಆದಂತಹ ಹಣದಿಂದ 15 ಲಕ್ಷ ವೆಚ್ಚದಲ್ಲಿ ಜಹಿರಿಯಾ ಮಸೀದಿ ಕಬ್ರಸ್ತಾನ್ ರಸ್ತೆ ಕಾಮಗಾರಿಯನ್ನು ಹಮ್ಮಿಕೊಂಡಲಾಯಿತು। ಹೊಸಕೋಟೆ ನಗರದ ಹಲವಾರು ವಾರ್ಡ್ಗಳಲ್ಲಿ ಎಂಪಿ ಫಂಡ್ನಿಂದ ರಿಲೀಸ್ ಆದಂತಹ ಹಣದಿಂದ ಕಾಂಕ್ರೀಟ್ ರೋಡ್ ಕಾಮಗಾರಿಯನ್ನು ಹಮ್ಮಿಕೊಳ್ಳಲಾಯಿತು। ಈ ಸಂದರ್ಭದಲ್ಲಿ ಶಾಸಕರಾದಂತಹ ಶರತ್ ಬಚ್ಚೇಗೌಡರವರು ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡರಾದಂತಹ ಸಿರಾಜ್ ಅಹಮದ್ ರವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ। ಹೊಸಕೋಟೆ ನಗರದಲ್ಲಿರ್ತಕ್ಕಂತ ಇವತ್ತೇನಿಲ್ಲಿ ನಮ್ಮ ಸಾರ್ವಜನಿಕ ಸ್ಮಶಾನ ಇದೆ। ಸಾರ್ವಜನಿಕ ಸ್ಮಶಾನದಲ್ಲಿ ನಮಗಿಲ್ಲಿ ಕಾಂಕ್ರೀಟ್ ರಸ್ತೆಯ ಕೊರತೆ ಇತ್ತಂತೆ ನಮ್ಮಲ್ಲೇ ಇರತಕ್ಕಂತ ನಮ್ಮ ಬಾಂಧವರೆಲ್ಲರೂ ಕೂಡ ಬಂದು ಮನವಿ ಮಾಡಿಕೊಂಡು ಈ ತರ ನಮಗೆ ಅನುಕೂಲ ಮಾಡಿಕೊಡಿ ಅಂತ ಮನವಿ ಮಾಡಿದರು। ಆ ಮನವಿ ಮೇರೆಗೆ ನಾವು ಸಂಸದರಾದಂತಹ ಸನ್ಮಾನ್ಯ ಬಿ ಎನ್ ಬಚ್ಚೇಗೌಡರ ಹತ್ರ ಕೇಳಿಕೊಂಡು ಈ ತರ ಹೊಸಕೋಟೆ ನಗರದಲ್ಲಿ ನಾವು ಅನುಕೂಲ ಮಾಡಿಕೊಡ್ಬೇಕಂತ ಮನವಿ ಮಾಡಿಕೊಟ್ಟಾಗ ಅವರ ಅನುದಾನದಿಂದ ಇವತ್ತು ನಮಗೆ ಸುಮಾರು ಒಂದು 15 ಲಕ್ಷ ರೂಪಾಯಿ ಅಡಿಯಲ್ಲಿ ಇವತ್ತು ಇಲ್ಲಿ ಸಿಸಿ ರಸ್ತೆನ ಮತ್ತೆ ಇಲ್ಲಿ ಕಾಮಗಾರಿಗಳು ಮಾಡೋಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ। ಬಹುದಿನಗಳ ಬೇಡಿಕೆ ಇತ್ತು, ಇದನ್ನ ಮಾಡಿಕೊಟ್ಟಿದ್ವಿ। ಇದರ ಜೊತೆಗೆ ಮಸೀದಿಯಲ್ಲಿ ಅನುಕೂಲ ಆಗಲಿ ಅಂತೇಳಿ ನಾವಿಲ್ಲಿ ಕೊಳವೆ ಬಾವಿನ ಕೊರೆಸಿ ಬೋರ್ವೆಲ್ ಹಾಕಿಸಿ ಸುಮಾರು 1300 ಅಡಿವರೆಗೂ ಕೊರೆದು 800 ಅಡಿಯಲ್ಲಿ ನಮಗೆ ಯಥೇಚ್ಛವಾಗಿ ನೀರು ಸಿಕ್ಕಿದ್ದು ಇವತ್ತಿಲ್ಲಿ ಯಾರ್ಯಾರು ಕೂಡ ಬಂದು ಅವ್ರ ಕಾರ್ಯಗಳು ಮಾಡ್ಕೊಳಕ್ ಬರ್ತಾರೋ ಎಲ್ಲರಿಗೂ ಕೂಡ ಎಲ್ಲ ಸೌಕರ್ಯಗಳನ್ನ ಸೌಲಭ್ಯಗಳನ್ನ ಒದಗಿಸ್ಕೊಡಂತ ಕೆಲಸನ ನಾವತ್ತು ಮಾಡ್ಕೊಳ್ತಾ ಬರ್ತಾ ಇದೀವಿ। ಈ ಹಿಂದೆ ಕೂಡ ಈಗಾಗಲೇ ಸಿರಾಜ್ ಅಣ್ಣವ್ರು ಹೇಳಿದಂಗೆ ಈ ಸ್ಮಶಾನಕ್ಕೆ ಕಾಂಪೌಂಡ್ ಆಗ್ಬೇಕಂತಂದ್ರೆ ಸನ್ಮಾನ್ಯ ಬಿ ಎನ್ ಬಚ್ಚೇಗೌಡರು ಆ ಕಾಲದಲ್ಲಿ ಏನ್ ಸುಮಾರು ಒಂದು 30-40 ಅಡಿ ಹಳ್ಳ ಎನ್ನುವತ್ತು ಜಾಗ ಇತ್ತು, ಹಳ್ಳನ ತುಂಬಿಸಿ ಅಲ್ಲಿ 20-30 ಅಡಿಯಷ್ಟು ಫೌಂಡೇಶನ್ ಹಾಕಿ ಅಲ್ಲಿ ಕಾಲಮ್ಗಳು ರೈಸ್ ಮಾಡಿ ಇವತ್ತು ಗೋಡೆಗಳನ್ನ ಕಟ್ಕೊಟ್ಟು ಇವತ್ತೊಂದು ಸ್ಮಶಾನ ಸದೃಢವಾಗಿ ಮಾಡಿಕೊಂಡು ಯಾವ ಒಂದು ಒತ್ತುವರಿ ಏನು ಇಲ್ಲದೆ ಇದ್ದಂಗೆ ಇವತ್ತು ಕಾಪಾಡ್ಕೊಂಡು ಬಂದು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಮಾಡಿಕೊಡ್ತೀವಿ। ಈ ರೀತಿಯಾದಂತಹ ಹಲವಾರು ಜನಪರ ಕೆಲಸಗಳನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ತಾನೆ ಹೋಗ್ತಾ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನಾ ಜನ ಇವತ್ತು ಇಲ್ಲಿ ಬಂದು ಈಗ ಕೆ ಲೇಔಟ್ ಅಲ್ಲಿ ಆಗಿರ್ಬೋದು, ಇವತ್ತು ನಮ್ಮ ವರದಾಪುರದಲ್ಲಾಗಿರ್ಬೋದು, ಈ ಎಲ್ಲ ಭಾಗಗಳಲ್ಲಿ ಕೂಡ ಸಿಸಿ ರಸ್ತೆಗಳನ್ನ ನಾವು ಇವತ್ತು ಹಾಕೊಳ್ತಾ ಬಂದು ಈ ಭಾಗದ ಅಭಿವೃದ್ಧಿನ ನಾವು ಮಾಡ್ಕೊಳ್ತಾ ಬರ್ತಾ ಇದೀವಿ। ಇವತ್ತು ಜನ ಏನಂತ ಹೇಳ್ತಾರಂದ್ರೆ ಕೆಲವೊಬ್ರು ನಮ್ಮ 16ನೇ ವಾರ್ಡ್ ಅಲ್ಲಿ ಸಿಸಿ ರಸ್ತೆ ಪಾಚಿಮೆಯ ಮಕಾನಲ್ಲಿ ಇರ್ತಕ್ಕಂತ ಫಸ್ಟ್ ಕ್ರಾಸ್ ಈ ಭಾಗದಲ್ಲೆಲ್ಲ ಕೂಡ ಕಾಂಕ್ರೀಟು ರಸ್ತೆಗಳನ್ನ ಮಾಡಿಕೊಟ್ಟು ಇವತ್ತೇನು ನಮಗೆ ಈ ಒಂದು ಸ್ಮಶಾನ ಸಾರ್ವಜನಿಕ ಸ್ಮಶಾನ ಯಾಕೆ ವಿಶೇಷ ಅಂತಂದ್ರೆ ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ಸುಮಾರು 18 ಮಸೀದಿಗಳೇನಿವೆ, 18 ಮಸ್ಜಿದ್ಗಳಿಗೂ ಕೂಡ ಇದೊಂದೇ ಸಾರ್ವಜನಿಕವಾದಂಥ ಸ್ಮಶಾನ ಇರತಕ್ಕಂಥದ್ದು। ಆದ್ರಿಂದ ಇದನ್ನ ಅಭಿವೃದ್ಧಿ ಮಾಡೋದ್ರಿಂದ ನಗರದಲ್ಲಿರ್ತಕ್ಕಂಥ ಸುಮಾರು ಒಂದು 10,000 ಮುಸಲ್ಮಾನ್ ಜನಸಂಖ್ಯೆಗೆ ಮತದಾರನೇ 10-12 ಸಾವಿರ ಇದ್ರೆ ಜನಸಂಖ್ಯೆಯಲ್ಲಿ ಒಂದು 15-20 ಸಾವಿರ ಜನಸಂಖ್ಯೆಗೆ ಇವತ್ತು ಅನುಕೂಲ ಆಗಂತ ಕೆಲಸನ ನಾವಿವತ್ತು ಮಾಡಿಕೊಟ್ಟಿದ್ದೀವಿ। ಇವತ್ತು ನಾನಾ ನಾಯಕರು ನಾನಾ ಮಾತುಗಳು ಬೇರೆ ಬೇರೆ ತರ ಹೇಳ್ಬೋದು, ಆದ್ರೆ ನಾವಿವತ್ತಿಲ್ಲಿ ಜನರ ಕೆಲಸ ಮಾಡಕ್ ಬಂದಿದೀವಿ। ಇನ್ನು ಬೇರೆಯವರೆಲ್ಲ ಇವತ್ತಿಲ್ಲಿ ಏನ್ ರಿಯಲ್ ಎಸ್ಟೇಟ್ ದಂಧೆ ಮಾಡಕ್ ಕೆಲವರು ಬಂದವ್ರೆ, 6 ಗುಂಟೆ 3 ಗುಂಟೆ ಕೊಂಡ್ಕೊಳಕ್ ಕೆಲವರು ಬಂದವ್ರೆ, ಇವತ್ತಿಲ್ಲಿ ತಾಲೂಕು ಆಫೀಸ್ ಅಲ್ಲಿ ಆಗಿರ್ಬೋದು, ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ಆಗಿರ್ಬೋದು, ಕಮಿಷನ್ಗಳು ತಿನ್ನಕ್ಕೆ ಕೆಲವರು ಬಂದವ್ರೆ,
ಬಿಎಂಆರ್ಡಿಎ ಕಚೇರಿಗಳಲ್ಲಿ ಕಮಿಷನ್ಗಳು ತಗೊಳ್ಳೋಕೆ ಕೆಲವರು ಬಂದವರು. ನಾವು ಬಿಎಂಆರ್ಡಿಎ ಕಚೇರಿಯಲ್ಲಿ ಕಮಿಷನ್ ಆಗಿರ್ಬೋದು, ಸಬ್ ರಿಜಿಸ್ಟ್ರಾರ್ ಆಫೀಸ್ ಕಮಿಷನರ್ ಆಗಿರ್ಬೋದು, ಬೇರೆ ಬೇರೆ ಕಡೆ ಕಮಿಷನ್ಗಳು ಯಾವುದು ನಾವು ಮಾಡಕ್ ಬಂದಿಲ್ಲ. ನಾವು ಮಾಡಿರ್ತಕ್ಕಂಥದ್ದು ಜನಸೇವೆ ಮಾಡೋಕ್ಕೆ, ಜನಕ್ಕೆ ಅನುಕೂಲ ಮಾಡೋಕ್ಕೆ. ಕಮಿಷನ್ ಮಾಡೋರು ಕಮಿಷನ್ ತಗೊಳ್ಳೋರು ಏನೇ ಹೇಳ್ಬೋದು, ಸಾರ್ವಜನಿಕರ ಮಧ್ಯೆ ಇದ್ದು ಸಾರ್ವಜನಿಕರ ಅನುಕೂಲ ಮಾಡಿಕೊಟ್ಟು ನಾವಿರ್ತಕ್ಕಂಥದ್ದು. ನಾವು ಯಾವ್ಯಾವ ಕಚೇರಿಗಳಲ್ಲಿ ಲಂಚ ಮುಟ್ಟಕ್ಕೆ ಹೋಗಿಲ್ಲ, ಈಗಾಗಲೇ ತಾವೆಲ್ಲ ನೋಡಿದೀರ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕೆಂಪಣ್ಣವರು ಹೇಳವ್ರೆ, ಸಚಿವರುಗಳು 10% ಕಮಿಷನ್ ತಗೋತಾರ ಅವ್ರವ್ರ ಖಾತೆಗಳಲ್ಲಿ ಅಂತೇಳಿ. ಅದರಿಂದ ಇಂಥ ಯಾವೊಂದು ಕೆಲಸ ನಾವು ಮಾಡಕ್ಕೆ ಬಂದಿಲ್ಲ. ನಮಗೆ ಸರ್ಕಾರದ ಯಾವೊಂದು ಲಂಚ ಬೇಕಾಗಿಲ್ಲ, ನಮಗೆ ಭ್ರಷ್ಟಾಚಾರ ಬೇಕಾಗಿಲ್ಲ. ಪಾರದರ್ಶಕವಾಗಿ ಜನಸೇವೆ ಮಾಡಕ್ಕೆ ನಾವಿಲ್ಲಿ ಬಂದಿರತಕ್ಕಂಥದ್ದು. ಇವತ್ತು ಇಲ್ಲಿ ಏನು ಎಕ್ಸ್ಟೆನ್ಷನ್ ಭಾಗದಲ್ಲಿ ವಿಶೇಷವಾಗಿ ಒಂದು ಅರ್ಧ ಭಾಗ ಊರಿಗೆ ಇವತ್ತು ಸಂಪರ್ಕ ರಸ್ತೆ ಸಾಮಾನ್ಯ ಬಿ ಎನ್ ಬಚ್ಚೇಗೌಡರ ಕಾಲದಲ್ಲಿ ಕ್ಯಾಸೆಟ್ ನಾಗರಾಜ್ ಅಣ್ಣವರು ಆಗಿರ್ಬೋದು, ಇಮ್ತಿಯಾಜ್ ಅಣ್ಣವರು ಆಗಿರ್ಬೋದು, ಬೈರೇಗೌಡರು ಆಗಿರ್ಬೋದು, ಇವರೆಲ್ಲ ಸೇರ್ಕೊಂಡು ಇಲ್ಲಿ ಇವತ್ತು ಈ ಸಾರ್ವಜನಿಕ ರಸ್ತೆ ಮಾಡಿಕೊಟ್ಟರಿಂದ ಗಣಗಲೂರ್ಗೆ ಅಟ್ಯಾಚ್ ಆಗಂತ ಗಣಗಲ್ಗೆ ಅಟ್ಯಾಚ್ ಆಗಂತ ರಸ್ತೆ ಆಗಿರೋದ್ರಿಂದ ಇವತ್ತು ಈ ರೀತಿಯಾದಂತಹ ಅನುಕೂಲವಾದ ಕೆಲಸಗಳನ್ನ ನಾವು ಹಿಂದೆಯಿಂದ ಕೂಡ ಮಾಡ್ಕೊಳ್ತಾ ಬರ್ತಾ ಇದೀವಿ. ಮುಂದಿನ ದಿನಗಳಲ್ಲಿ 2023 ಒಳ್ಳೆ ಜನಪರ ಸರ್ಕಾರ, ಬಡವರ ಪರ ಸರ್ಕಾರ, ದಲಿತರ ಪರ ಸರ್ಕಾರ, ಅಲ್ಪಸಂಖ್ಯಾತರ ಪರ ಸರ್ಕಾರ, ಹಿಂದುಳಿದವರ ಪರ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಹೊಸಕೋಟೆ ನಗರದ ರೂಪುರೇಷೆಗಳನ್ನೇ ಬದಲಾಯಿಸಿ ಒಂದು ಆಧುನಿಕವಾದಂತಹ ನಗರವಾಗಿ ಪರಿವರ್ತನೆ ಮಾಡೋಕ್ಕೆ ಸಂಪೂರ್ಣವಾದಂತಹ ಪ್ರಯತ್ನಗಳನ್ನ ನಾವೆಲ್ಲ ಕೂಡ ಸೇರ್ಕೊಂಡು ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಶರತ್ ಬಚ್ಚೇಗೌಡಕ್ಕೆ, ಶರತ್ ಬಚ್ಚೇಗೌಡಕ್ಕೆ. ಅಸ್ಸಲಾಮು ಅಲೈಕುಮ್. ಹೊಸಕೋಟೆ ಕೆ ಬಡೆ ಕಬ್ರಸ್ತಾನ್ ಮೇ ಹಮಾರೆ ಅಲಿ ಎಂಎಲ್ಎ ಶ್ರೀ ಶರತ್ ಬಚ್ಚೇಗೌಡ ಸಾಹೇಬ್ ಕೆ ತರಫ್ ಸೆ ಕಾಂಕ್ರೀಟ್ ಕಾ ರೋಡ್ ಡಾಲ್ಕರ್ ಹಿ ಇಸ್ ವಜಹ ಸೆ ಇಸ್ಕೆ ಪಹಲೆ ಇನ್ಕೆ ವಾಲಿದ್ ಶ್ರೀ ಶರತ್ ಬಚ್ಚೇಗೌಡ ಸಾಹಬ್ ಪಿಛೆ ಪೂರಾ 20 ಅಡಿ ಹೈಟ್ ಮೇ ಕಾಂಪೌಂಡ್ ವಾಲ್ ವಾಲ್ ಕಾಂಪೌಂಡ್ ವಾಲ್ ದಲೈತೆ ಬಚ್ಚೇಗೌಡ ಸಾಹಬ್ ಅಬ್ ಉನ್ಕೆ ಪರ್ಸಂದ ಅಬ್ ಅಲಿ ಎಂಎಲ್ಎ ಇನ್ನೋ ಕಾಂಕ್ರೀಟ್ ಕಾ 500 ಮೀಟರ್ ಕಾ ರೋಡ್ ತಾಲೂಕು ಹಿ ಔರ್ ಜೈರಿಯಾ ಮಸ್ಜಿದ್ ಕೆ ಸಾಮನೆ ಕಬ್ರಸ್ತಾನ್ ಕೆ ವಾಸ್ತೆ ಮಸ್ಜಿದ್ ಕೆ ವಾಸ್ತೆ ಮಾಶಾ ಅಲ್ಲಾ ಬೋರ್ ದಾಲ್ಕೋ ಹಿ ಬಹುತ್ ಪಾನಿ ಮಿಲೆ ಸಭಿ ಇನ್ಕೆ ವಾಲಿದ್ ಕೆ ಜಮಾನೆ ಸೆ ಭಿ ಕಬ್ರಸ್ತಾನ ಹಂಗೆ ಕಾಮ ಶಾದಿ ಮಹಲ ಹೊಸಕೋಟೆ ತಾಲೂಕು ಮೇ 3-4 ಶಾದಿ ಮಹಲ ಮುಸಲ್ಮಾನ ಹಂಗೆ ಪೂರ ಕಬ್ರಸ್ತಾನ ಕಾಂಪೌಂಡ ಕಮ್ ಸೆ ಕಮ್ ಬಚ್ಚೇಗೌಡ ಸಾಹಬ್ಗೆ ಬಾಧಿಚ್ ಆನೆಗೆ ಬಾಧಿಚೆ ಸಭಿ ಮುಸಲ್ಮಾನ ಹಂಗೆ ಕಾಮಾನ್ ಧಾಮಾನ್ ಸಭಿ ಕಬ್ರಸ್ತಾನ ದರ್ಗಾಯಂಕು ದರ್ಗಾಯಂಕು 50-50 ಹಜಾರ್ ಲಾಖ ರೂಪಾಯಿ ಏಕರ್ಕೋ ಹಿ ಸಬ್ ಕಾಮ ಅಬ್ ದೂಸರ ಸಭಿ ಮೈಕರ್ಯಾ ಕತಿ ಕ್ಯಾ ಭಿ ಕರೇನಿ ಕಬ್ರಸ್ತಾನ ಮೇ ಕಮಿಟಿ ವಾಲ ದಾಲ ದಸ್ ಪತ್ರ ಉಡಾಕೋ ದಿವಾಲಾನ್ ದಾಲ ದಾಲ ದಾಲ್ಕೋ ಹಮೇ ಕರೆ ಹಮೇ ಕರೆ ಕತಿ ಇನ್ಶಾಲ್ಲ ಉನ್ವೋ ಭಿ ಕರೇ ರಿಂಗ ಲೇಕಿನ್ ಹಮಾರೇ ಜೊ ಬಚ್ಚೇಗೌಡ ಸಾಹಬ್ ಅವರು ಉನ್ಕೆ ಪರ್ಸನ್ ಶರತ್ ಬಚ್ಚೇಗೌಡ ಸಾಹಬ್ ಜತ್ತಾ ಕರ್ರಿ ಮತ್ತ ನೈ ಕರೆ ಚುಪ್ಕೆ ಬೇಕಾರ ಮೇ ಬೋಲ್ ಲತಿ ಇಸ್ ವಜಹ ಸೆ ಅಜ್ಜೆ ಹಮಾರ ಶರತ್ ಬಚ್ಚೇಗೌಡ ಸಾಹಬ್ ಯಾ ಹಾಕೋ ಹಮೇ ಜಾಕೋ ಉನ್ಕು ಬೋಲ್ನೆ ಸೆ ಕಬ್ರಸ್ತಾನ್ ಮೇ ಐಸಾ ರೋಡ್ ದಾಲ್ ನಾಗರ್ಕೋ ಇಮಿಡಿಯೇಟ್ಲಿ 3-4 ದಿನ ಮೇ ಕಾಮ ಕರ್ಕೋ ನಮ್ಮ ಸಭೆ ಖುಷ್ ಕರ್ಕೋ ಹಿ ಇನ್ಶಾಲ್ಲ ಅಲ್ಲಾ ಉನ್ಕು ಅವ್ರ ತರಕ್ಕಿ ದೇಂದೆ ಅವ್ರ ಕಾಮಯಾಬಿ ದೇಂದೆ ಅವ್ರ ಉನ್ಕು ತಂದೂರಿಸ್ತಿ ಹಯಾತಿ ಅವ್ರ ಆಯುಷ ಆರಾಮ ಸಬ್ ಅಲ್ಲಾ ಸಾಹೇಬ್ ಉನ್ಕು ದೇಂದೆ.